ಕೇಂದ್ರ ಸರ್ಕಾರದ ಬಜೆಟ್ಟು ಏನು ನಿರೀಕ್ಷೆ ಇತ್ತು ನಮಗೆ, ಅದೇ ರೀತಿ ಮತ್ತೆ ಕಂಟಿನ್ಯೂ ಆಗಿ ಬಜೆಟನ್ನು ಮಂಡಿಸಿದ್ದಾರೆ. ಯಾಕೆಂದರೆ ಕಳೆದ 2014 ಏನು ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ಕೋತಾ ಬರ್ತಾ ಇದ್ದಾರೆ, ಅದೇ ರೀತಿ ಈ ಸರನು ಸಹ ನಮ್ಮ ರಾಜ್ಯದ ಮೇಲೆ ಒಂದು ಅನ್ಯಾಯವನ್ನು ಮಾಡಿದ್ದಾರೆ, ಮಲತಾಯಿ ಧೋರಣೆಯನ್ನು ತೋರಿದ್ದಾರೆ. ಇಷ್ಟು ಜನ ನಮ್ಮ ರಾಜ್ಯದಿಂದ ಕಳಿಸಿಕೊಟ್ರೂ ಸಹ ಎಂ ಪಿಗಳನ್ನು ಅವರ್ಯಾರು ಬಾಯಿ ಬಿಚ್ಚೋಕೆ ತಯಾರಿಲ್ಲ. ಮೊದಲಿನ ಬಜೆಟ್ನಲ್ಲಿ ಘೋಷಿಸಿದಂಥ ಅನುದಾನನ ಇನ್ನೂ ಬಿಟ್ಟಿಲ್ಲ. ಅದೇ ರೀತಿ ಈಗ ಏನು ಬರಗಾಲ ಬಿದ್ದಿತ್ತು, ಬರಗಾಲದಲ್ಲಿ ಕೆಲವೊಂದು ಅನುದಾನಗಳನ್ನು ಅಲ್ಲಿ ಪರಿಹಾರವನ್ನು ಕೇಳಿದರು, ರಾಜ್ಯ ಸರ್ಕಾರದವರು ಹೋಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿ ಬಂದಿದ್ದರು, ಅವು ಯಾವುದೂ ಸ್ಪಂದನೆ ಇಲ್ಲ. ಹೀಗಾಗಿ ನಾವು ಇವ್ರನ್ನ ನಂಬ್ಕೊಂಡು ಕುಂತರೆ ಇದು ಮತ್ತೆ ನಾವು ರಾಜ್ಯದ ಜನ ಅದನ್ನೇ ಅನುಭವಿಸ್ಬೇಕಾಗ್ತದೆ. ಈಗಾದರೂ ಜನ ಎಚ್ಚೆತ್ಕೊಳ್ಬೇಕು, ಯಾಕಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಟ್ ಆಗುವುದು ದಕ್ಷಿಣ ಭಾರತದ ರಾಜ್ಯಗಳಿಂದ, ನಮ್ಮ ರಾಜ್ಯದಿಂದ ಹೈಯೆಸ್ಟ್ ಕಲೆಕ್ಟ್ ಆಗುತ್ತೆ ಟ್ಯಾಕ್ಸ್. ಅದನ್ನು ಬೇರೆ ರಾಜ್ಯಗಳಿಗೆ ಕೊಡೋದು ನಮಗೆ ಅದರಲ್ಲಿ 1/4 ಸಹ ನಮ್ಮಲ್ಲಿ ಕೊಡೋದಿಲ್ಲ, ಕಲೆಕ್ಟ್ ಮಾಡಿದ 1/4 ಸಹ ನಮ್ಮ ರಾಜ್ಯಕ್ಕೆ ತಿರುಗಿ ಬರೋದಿಲ್ಲ. ಹಾಗಾದರೆ ಕೇಂದ್ರ ಸರ್ಕಾರನ ಯಾವ ರೀತಿ ನಾವು ಅದನ್ನು ಬೇಡ್ಕೊಳ್ಬೇಕು ಅಥವಾ ಯಾವ ರೀತಿ ಅವರಿಂದ ಸ್ಪಂದನೆ ನಮಗೆ ಸಿಗಬೇಕು ಅನ್ನೋದನ್ನು ತಿಳಿದಾಗಿದೆ. ಆ ಕಾರಣಕ್ಕೋಸ್ಕರ ಏನು ಮುಂದಿನ ದಿನಮಾನಗಳಲ್ಲಿ ಜನ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಬೇಕು, ಯಾಕೆಂದರೆ ನಮ್ಮಲ್ಲಿ ಏನು ಟ್ಯಾಕ್ಸ್ ಕಲೆಕ್ಟ್ ಆಗ್ತೈತೆ ಅಟ್ಲೀಸ್ಟ್ ಅದರಲ್ಲಿ ಇದು ಒಂದು 75% ಅರೆ ಕೊಡಬೇಕಲ್ಲ. ಇಲ್ಲಿ ಜನರ ದುಡ್ಡನ್ನು ತೆಗೆದುಕೊಂಡು ಹೋಗಿ ಯು ಪಿ ಕೊಡೋದು, ಬಿಹಾರ್ ಕೊಡೋದು, ತಮಗೆ ತಿಳಿದ ತಮ್ಮ ರಾಜ್ಯಗಳಲ್ಲಿ ಅಲ್ಲಿಯ ಜನರಿಗೆ ಅದನ್ನು ಉಪಯೋಗಿಸೋದಂದರೆ ಇದು ಅನ್ಯಾಯ, ನಮ್ಮ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದಂಥ ಅನ್ಯಾಯ ಮಲ್ತಾಯಿ ಧೋರಣೆ.